ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 102. ಕ್ರಿಸ್ತನ ಮೇಲಿನ ಹೇಳಿಕೆಗೆ ವಿರೋಧವಾದ ಈ ಸುವ್ಯಕ್ತವಾದ ಆ ಸಂಗತಿಯ ಬಗ್ಗೆ ನಾವು ಏನನ್ನು ಉತ್ತರಿಸಬಹುದು? ನಿಜವಾಗಿಯೂ ಹಾಗಾಗಿದೆಯೋ? ಅಥವಾ ಸಾಂಕೇತಿಕ ಜೂಬಿಲಿಯು ಕೊನೆಗೊಳ್ಳುವಾಗ ಪ್ರತಿ ಸಾಂಕೇತಿಕ ಜೂಬಿಲಿಯು ಪ್ರಾರಂಭವಾಯಿತೆಂದು ಕಂಡುಬರುತ್ತದೋ ಹೌದೆಂದು ನಾವು ಉತ್ತರಿಸುತ್ತೇವೆ. ಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟ ಪ್ರತಿ ಸಂಕೇತವು ಒಂದು ನಿರ್ದಿಷ್ಟ ಅಂಶದೊಡನೆ ಮತ್ತು ವಿಶಾಲವಾದ ಭವ್ಯವಾದ ಮಟ್ಟದಲ್ಲಿ ಪ್ರತಿ ಸಂಕೇತಗಳು ಯಾವಾಗಲೂ ಪ್ರಾರಂಭವಾಗುವಂತೆ ಪ್ರಾರಂಭಗೊಂಡಿದೆ. ವಾಸ್ತವವಾದ ನೆರವೇರಿಕೆಯಿಂದ ಕಾಲಚಕ್ರ ಆವೃತ್ತಿಗಳು ಮಾತ್ರವಲ್ಲದೆ ಉಚ್ಚ ಸ್ಥಿತಿಗೇರಿದ ಜೂಬಿಲಿ ವರ್ಷಗಳು ಸಂಕೇತದಲ್ಲಿ ಸೇರಿಸಲ್ಪಟ್ಟಿವೆ. ಸಾಂಕೇತಿಕ ಜೂಬಿಲಿಯ ಆಚರಣೆಯನ್ನು ಸೂಚಿಸಲು ಗುಣಿಸಿದಂತಹ ಕ್ರಮದಲ್ಲಿಯೇ ಭೂಮಿಯ ಮಹಾಜೂಬಿಲಿ ಪ್ರತಿ ಸಾಂಕೇತಿಕ ಆಚರಣೆಯ ಸಮಯವನ್ನು ಗುಣಿಸಬೇಕು. ಕಡೆಯ ಸಾಂಕೇತಿಕ ಜೂಬಿಲಿಯನ್ನು ಇಟ್ಟುಕೊಂಡಿದ್ದು ಅದು ಅಳೆದು ಹೋದಾಗ ಮಹಾ ಆವೃತ್ತಿಯು ಎಣಿಕೆ ಮಾಡಲು ಪ್ರಾರಂಭಿಸಿತು ಮತ್ತು ಅದರ ಅಂತ್ಯವು ಪ್ರತಿ ಸಂಕೇತದ ಜೂಬಿಲಿಯಲ್ಲಿ ಅಥವಾ ಪುನರ್ವರ್ಷದ ಕಾಲದಲ್ಲಿ ದಾರಿ ತೋರಿಸುವುದು. ನಾವು ಆವೃತ್ತಿಯನ್ನು ಲೆಕ್ಕ ಮಾಡುವ ಪದ್ಧತಿಯ ಬಗ್ಗೆ ಈಗಾಗಲೇ ಉಲ್ಲೇಖಿಸಿದ್ದೇವೆ. ವಾರದ 7ನೇ ದಿನಗಳನ್ನು 7ರಿಂದ ಗುಣಿಸುವುದು. 7 × 7 = 49. ಇದಕ್ಕೆ ಜೂಬಿಲಿ ದಿವಸವನ್ನು ಸೇರಿಸಿದಾಗ ಪಂಚಶತವನ್ನು ಸೂಚಿಸುವ ದಿನವಾಗುತ್ತದೆ ಮತ್ತು ವರ್ಷದ 7 ವಾರಗಳ ವರ್ಷವನ್ನು 7ರಿಂದ ಗುಣಿಸಿದಾಗ 7 × 7 = 49. ಅದನ್ನು ಅನುಸರಿಸುವ ಜೂಬಿಲಿ ವರ್ಷವು ಸೇರಿ 50ನೇ ವರ್ಷವಾಗುತ್ತದೆ. ಇದೇ ಪದ್ಧತಿಯನ್ನು ಅನುಸರಿಸುವಾಗ ಮಹಾಪ್ರತಿ ಸಂಕೇತವನ್ನು ಸೂಚಿಸುವಾಗ ನಾವು ಅದೇ ರೀತಿಯಲ್ಲಿ 50 ವರ್ಷಗಳನ್ನು 50ರಿಂದ ಗುಣಿಸುತ್ತಾ ಜೂಬಿಲಿ ಅವಧಿಯನ್ನು ಹೊಂದಿಕೊಳ್ಳಬೇಕಾಗುತ್ತದೆ. ಅದುವೇ ನಮಗೆ ಇಲ್ಲಿ ಕಲಿಸಿಕೊಟ್ಟ ಹೊಂದಿಸಿಕೊಳ್ಳುವ ಪದ್ಧತಿಯ ಪ್ರಕಾರ ಪ್ರತಿ ಸಂಕೇತದ ಆವೃತ್ತಿಯಾಗಿದೆ. ಇದನ್ನು ಸಾಂಕೇತಿಕ ಜೂಬಿಲಿ ಅವಧಿಯೆಂದೆಣಿಸಿ 50ರಿಂದ 50 ಗುಣಿಸುತ್ತಾ ಹೋಗಬೇಕು. ನಾವು ಅದನ್ನು ಮುಟ್ಟುವಾಗ ನಾವು 7 ವರ್ಷದ 7 ವಾರಗಳ ವರ್ಷಗಳನ್ನು 7ರಿಂದ ಗುಣಿಸಿದಂತಾಗುತ್ತದೆ. ಯಾಜಕ ಕಾಂಡ 25:2-13. ದೈವಿಕವಾಗಿ ಸೂಚಿಸುವಾತ ಈ ಎಣಿಕೆಯನ್ನು ಅನುಸರಿಸುವಾಗ ಅದ್ಭುತವಾದ ಪ್ರತಿಫಲಗಳು ನಮ್ಮ ಮುಂದೆ ತೆರೆದುಕೊಳ್ಳುತ್ತವೆ ಮತ್ತು ಇವುಗಳಲ್ಲಿ ನಮ್ಮ ಸರಿಯಾದ ಕೀಲಿಕೈ ಇದೆ ಮತ್ತು ಅದನ್ನು ಈ ನಿಧಿಯ ಖಜಾನೆಯನ್ನು ಉಂಟು ಮಾಡಿದಾತನ ಆಶಯದಂತೆ ತೆರೆಯಲು ನಾವು ಉಪಯೋಗಿಸುತ್ತಿದ್ದೇವೆ ಎಂಬ ಭರವಸೆ ನಮಗುಂಟದೆ. 50 ವರ್ಷಗಳ 50ರಷ್ಟು ಆ ಪ್ರವೃತ್ತಿಯ ಉದ್ದವನ್ನು 2500 ವರ್ಷಗಳಾಗಿ ನಮಗೆ ನೀಡುತ್ತದೆ. 50 × 50 = 2500 ಮತ್ತು ಇದು ಇಸ್ರೇಲರ ಅಂತಿಮ ಸಾಂಕೇತಿಕ ಜೂಬಿಲಿಯೊಂದಿಗೆ ಪ್ರಾರಂಭವಾಗಿದೆ. ಇದು ಮಹಾಪ್ರತಿ ಸಂಕೇತವಾದ ಜೂಬಿಲಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರಬೇಕಾಗುತ್ತದೆ. ಅಂತಹ ಆವೃತ್ತಿಯ ನಮೂನೆಯು ಸ್ಥಗಿತಗೊಂಡಿದ್ದಾಗಿಯೇ ಪ್ರಾರಂಭವಾಯಿತೆಂಬುದನ್ನು ನಾವು ಬಲ್ಲೆವು. ಕನಿಷ್ಠ ಜೂಬಿಲಿಯ ನಮೂನೆಯು ನೆರವೇರಿದೆ. ಧರ್ಮಶಾಸ್ತ್ರದ ಒಂದು ಗುಡಸಾದರೂ ಅಳೆದು ಹೋಗುವುದಿಲ್ಲ, ಯಾಕೆಂದರೆ ಅದು ಯಾವುದೇ ಸೊನ್ನೆಗಿಂತಲೂ ಗುಡಸಿಗಿಂತಲೂ ಎಷ್ಟೋ ಹೆಚ್ಚಿನದಾಗಿದೆ ಮತ್ತು ಅದು ಧರ್ಮಶಾಸ್ತ್ರದ ಮುಖ್ಯವಾದ ಲಕ್ಷಣವಾಗಿದ್ದು ಪ್ರತಿ ಸಂಕೇತದ ಸರಿಯಾದ ಸಮಯವು ಪ್ರಾರಂಭವಾಗುವವರೆಗೆ ಹಾಗೆ ಅಳೆದು ಹೋಗಲು ಅನುಮತಿ ನೀಡುವುದಿಲ್ಲ. ಜೂಬಿಲಿಯ ಪ್ರತಿ ಸಂಕೇತವು ಯಾವುದೇ ಅರ್ಥದಲ್ಲಿ ಇಸ್ರೇಲರು ಅದನ್ನು ಪಾಲಿಸಲು ನಿಲ್ಲಿಸಿದಂದಿನಿಂದ ಸ್ಥಗಿತಗೊಂಡಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಆಗಿನಿಂದ ಒಂದು ಭವ್ಯವಾದ ಆವೃತ್ತಿಯ ಎಣಿಕೆ ಆರಂಭವಾಗಿದೆ ಎಂಬುದು ನಮಗೆ ಖಚಿತವಾಗಬಹುದಾಗಿದೆ. ಇಲ್ಲಿ ಒಂದು ಹೊಸ ನೀಳವಾದ ಕಾಲಚಕ್ರ ತೊಡಗುತ್ತದೆ. ಇದನ್ನು ಇಸ್ರೇಲರಾಗಲಿ ಮತ್ತು ಇಡೀ ಲೋಕದವರಾಗಲಿ ಇದರ ಬಗ್ಗೆ ತಿಳಿಯದವರಾಗಿದ್ದಾರೆ. ಅವರಿಗೆ ಈ ಮಹಾಕಾಲಚಕ್ರವು ತೊಡಗಿದೆ ಮತ್ತು ಮುಂದುವರಿಯುತ್ತದೆ ಎಂಬ ವಿಷಯದ ಬಗ್ಗೆ ಅರಿವಿಲ್ಲ, ಹಾಗೂ ಇದು ಮಹಾ ಪ್ರತಿ ಸಂಕೇತಿಕ ಜೂಬಿಲಿಯಲ್ಲಿ ಕೊನೆಗೊಳ್ಳುತ್ತದೆ ಎಂಬುದರ ಬಗ್ಗೆಯೂ ಅರಿವಿಲ್ಲ. ನಾವು ಮಹಾ ಜೂಬಿಲಿಗಳು ಶುರುವಾಗುವುದನ್ನು ಈಗ ನಿರೀಕ್ಷಿಸಬಾರದು. ಬದಲಾಗಿ ಪ್ರತಿ ಸಂಕೇತಿಕ 50ನೇ ಅಥವಾ ಕೊನೆಯ ಈ ಕಾಲಚಕ್ರ ಜೂಬಿಲಿಯು ನೆರವೇರುವುದನ್ನು ಎದುರು ನೋಡಬೇಕು, ಯಾಕೆಂದರೆ ಒಂದು ಪ್ರತಿ ಸಂಕೇತವು ಅದರ ಸಂಕೇತವನ್ನು ಎಂದಿಗೂ ಅನುಸರಿಸುವುದಿಲ್ಲ, ಆದರೆ ಅದೇ ದಿನಾಂಕದಂದು ಅದರ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಆದುದರಿಂದ 2005ನೇ ವರ್ಷವು 50ನೇ ಜೂಬಿಲಿ ವರ್ಷವಾಗಿದ್ದು ನಿಜವಾದ ಜೂಬಿಲಿಯಾದ ಅಥವಾ ಪುನರ್ವರ್ಷದ ಪ್ರತಿ ಸಂಕೇತದ ಭಾಗವಾಗಿದ್ದಿರಬೇಕು. ಆದರೆ ಸಂಕೇತದಲ್ಲಿರುವಂತೆ ಒಂದು ವರ್ಷವಾಗುವ ಬದಲು ಅದು ಇನ್ನೂ ವ್ಯಾಪಕವಾಗಿರುತ್ತದೆ. ಅದು ಮಹಾಸಹಸ್ರ ವರ್ಷದ ಮಿಲಿಯಂ ಜೂಬಿಲಿಯ ಪ್ರಾರಂಭವಾಗಿದೆ. ಹೀಗಾಗಿ ಅದು ಸಮಯವೇ ಲಕ್ಷಣವಾಗಿರುವ ಎಲ್ಲ ನಮೂನೆಯ ನೆರವೇರಿಕೆಯಲ್ಲಿದೆ. ಹೀಗಾಗಿ ಪಂಚಶತಮದ ಪವಿತ್ರಾತ್ಮನ ಸುರಿಸುವಿಕೆಯ ಪ್ರತಿ ಸಂಕೇತದ ಪಂಚಶತಮ ಅಥವಾ 50ನೆಯ ದಿನದಂದು ನೆರವೇರಿದ್ದು ಅಂದು ನಮ್ಮ ಪಸ್ಕದ
ಸಮರ್ಪಣಾ ಕುರಿಯಾದಾತ ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಪಡುವಂತೆ ನೇಮಿಸಲ್ಪಟ್ಟನು. ಒಂದು ದಿನ ಮೊದಲಾಗಲಿ ಒಂದು ದಿನ ನಂತರವಾಗಲಿ ಅದಕ್ಕೆ ಉತ್ತರವಲ್ಲ. ಹೀಗಾಗಿ ಇಲ್ಲಿ 2500 ವರ್ಷಕ್ಕಿಂತ ಒಂದು ವರ್ಷದ ನಂತರವಾಗಲಿ ಅಥವಾ ಒಂದು ವರ್ಷದ ಬದಲಾಗಲಿ ಅಥವಾ ಪ್ರತಿ ಸಂಕೇತ ಕಡೆಯ ವರ್ಷವಾಗಲಿ ಉತ್ತರ ನೀಡದು. ಆದರೆ ಆ ನಿರ್ದಿಷ್ಟವಾದ ವರ್ಷವೇ ಅಂದರೆ ಕ್ರಿಸ್ತಶಕ 1874 ಅಕ್ಟೋಬರ್ ತಿಂಗಳ ಪ್ರಾರಂಭವೇ ಪ್ರತಿ ಸಂಕೇತದ ಪುನಃವಶದ ಕಾಲವಾಗಿದ್ದಿರಬೇಕು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.